ಅಭಾವದ ಮಧ್ಯೆ ಕಲುಷಿತ ನೀರಿನಿಂದ ಸಂಕಷ್ಟ. ಕುಡಿಯುವ ನೀರಿಲ್ಲದೆ ಕಂಗಾಲಾದ ಸೀಗೆಹಳ್ಳಿಯ ಶಾಂತಿಲಾಲ್ ಲೇಔಟ್ ಜನ. ಮಾಗಡಿ ರಸ್ತೆಯಲ್ಲಿ ಇರುವಂತಹ ಸೀಗೆಹಳ್ಳಿ ಕಾವೇರಿ ನೀರಿನ ಕನೆಕ್ಷನ್ ಇಲ್ಲದಿರೋದ್ರಿಂದ ಜನರಿಗೆ ಸಂಕಷ್ಟ. ವಾರಕ್ಕೊಮ್ಮೆ ನಲ್ಲಿಗೆ ಬಿಡೋ ಬೋರ್ವೆಲ್ ನೀರು ಕೂಡ ಕಲುಷಿತ. ಏರಿಯಾ ಪಕ್ಕದಲ್ಲಿ ಇರುವಂತಹ ಬಿಬಿಎಂಪಿ ಕಸ ಸಂಗ್ರಹ ಘಟಕದಿಂದ ನೀರಿಗೆ ವಿಷ ಆರೋಪ. ಕಸದ ಪ್ಲಾಂಟ್ನ ಕಲುಷಿತ ನೀರು ಸೇರಿ ಅಂತರ್ಜಲ ಮಲಿನ. ಇದರಿಂದ ಬೋರ್ವೆಲ್ ನೀರಿನ ಬಣ್ಣ ಬದಲು ಜೊತೆಗೆ ತ್ಯಾಜ್ಯ ಮಿಶ್ರಿತ ನೀರು ಬರ್ತಾ ಇದೆ. ಕಲುಷಿತ ನೀರಿನಿಂದ ನಿವಾಸಿಗಳಿಗೆ ಕಾಡ್ತಾ ಇದೆ ಚರ್ಮ ಸೋಂಕು. ಮಲಿನವಾದ ನೀರು ಬರ್ತಾ ಇರೋದ್ರಿಂದ ದುಪ್ಪಟ್ಟು ಹಣ ಕೊಟ್ಟು ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಜನ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ನೋ ಯೂಸ್. ನಮಗೆ ಶುದ್ಧ ನೀರು ಕೊಡಿ, ಕಲುಷಿತಕ್ಕೆ ಬ್ರೇಕ್ ಹಾಕಿ ಅಂತ ಪಟ್ಟು ಸರ್ಕಾರ ಗ್ರಾಮ ಪಂಚಾಯಿತಿ ಬಿಬಿಎಂಪಿ ವಿರುದ್ಧ ಜನರ ಆಕ್ರೋಶ. ಶುದ್ಧ ನೀರಿನ ಘಟಕ ಇಲ್ವಲ್ಲ ಸರ್, ನಮ್ಗೆ ಹೋಗ್ಬೇಕು ಒಂದ್ ಕ್ಯಾನ್ ತಗೊಂಡು 20 ರೂಪಾಯಿ. ಮುಂದೆ ಬಂದು ಮಾತಾಡಿ ಈ ತರ ಕಲುಷಿತ ನೀರು ಕುಡಿದು ಅವರೆಲ್ಲ 4,000 ಒಂದ್ ಲೀಟರ್ ಕುಡಿತಾರೆ. ಅಟ್ಲೀಸ್ಟ್ ನಾವ್ ಒಂದ್ ಒಳ್ಳೆ ನೀರ್ ಕುಡಿಯೋದ್ ಬೇಡ್ವಾ? ಅವರೆಲ್ಲ ಒಂದ್ ಲೀಟರ್ 4,000 ಅಮೆರಿಕ ಅದು ಇಲ್ಲಿ ಅಲ್ಲಿ ಇಲ್ಲಿ ತರ್ಸ್ಕೊಂಡು ಕುಡಿತಾರೆ. ನಾವು ಕುಡಿಯೋ ಕೊಚ್ಚೆ ನೀರಾದ್ರೂ ಚೆನ್ನಾಗಿರೋದ್ ಬೇಡ್ವಾ ಸರ್? ಹಾ ಅಷ್ಟೇ ಆಗ್ತಾ ಇರೋದು.